ನಾವು ಈಗ ಬಂದಿರುವ ಮನೆ ಬುಟ್ಟಿ ಹೆಣಿಯುವವರ ಮನೆ. ಬನ್ನಿ, ಅವರ ಪರಿಚಯ ಮಾಡಿಕೊಳ್ಳೋಣ. ಯಾವ ರೀತಿಯ ಬುಟ್ಟಿಗಳನ್ನೆಲ್ಲ ಮಾಡ್ತಾರೆ, ಅವರ ಸುಖ ಕಷ್ಟಗಳ ಬಗ್ಗೆ ವಿಚಾರಿಸೋಣ. ನಮಸ್ಕಾರ ಸರ್. ನಿಮ್ಮ ಹೆಸರು? ಬಾಬು. ಬಾಬು, ಎಷ್ಟು ವರ್ಷದಿಂದ ಈ ಬುಟ್ಟಿ ಹೆಣೆಯುವ ಕೆಲಸ ಮಾಡ್ತಾ ಇದ್ದೀರಿ? ನಾವಂದ್ರೆ ಒಂದು 25 ವರ್ಷದಿಂದ. ಹಾ, ನಿಮ್ಮ ತಂದೆ ತಾಯಿ ಮಾಡ್ತಾ ಇರೋದನ್ನೇ ನೀವು ಮುಂದುವರಿಸ್ತಾ ಇದ್ದೀರಿ? ಹಾ. ಸೊ ಯಾವ ರೀತಿಯ ಬುಟ್ಟಿಗಳನ್ನೆಲ್ಲ ಮಾಡ್ತೀರಿ? ನಾವು ಬುಟ್ಟಿ ಅಂದ್ರೆ ಇದು ಟೈಪ್ ಉಂಟಲ್ಲ, ಎರಡು ಮೂರು ಟೈಪ್ ಮಾಡ್ತಾರೆ. ಸೈಜು ದೊಡ್ಡ ಸೈಜ್ ಬರ್ತದೆ. ಹಾ, ಈಗ ನೀವು ಕೇವಲ ಬುಟ್ಟಿ ಮಾತ್ರ ಮಾಡೋದಾ ಅಥವಾ ಬೇರೆ ಬೇರೆ ಅಂದ್ರೆ ಮತ್ತೆ ಒಂದು ಗುಡ್ದೀಪ ಮಾಡ್ತದೆ, ಒಂದು ಬೀಲದು, ಅದು ಟೈಪ್ ಗುಡ್ದೀಪ ಈಗ ಉಂಟು ಬೇಕಾದ್ರೆ. ಹಾ, ತೋರಿಸ್ತೀರ ಅದನ್ನ? ಈ ಬುಟ್ಟಿಯನ್ನು ನೀವೇ ಮಾಡಿದ್ದ? ಹೌದು. ನೋಡಿ, ಬಹಳ ಚೆನ್ನಾಗಿದೆ. ಈ ರೀತಿ ಬುಟ್ಟಿಗಳನ್ನು ಮಾಡ್ತೀರಾ ನೀವು? ತನ್ನಿ ಸರ್, ಇದು ಬಹಳ ಚೆನ್ನಾಗಿದೆ ನೋಡಿ. ನೋಡಿ, ಚಂದದ ಗೂಡು ದೀಪಗಳನ್ನು ಮಾಡಿದ್ದಾರೆ. ಈಗ ಒಂದು ಬುಟ್ಟಿ ಮಾಡ್ಲಿಕ್ಕೆ ನಿಮಗೆ ಎಷ್ಟು ದಿನ ಬೇಕು? ಒಂದು ದಿವಸ ಬುಟ್ಟಿ ಮಾಡ್ಲಿಕ್ಕೆ? ಹಾ, ಒಂದು ದಿವಸ ಅಂದ್ರೆ ಒಂದು ಎರಡು ಬುಟ್ಟಿ ಮಾಡ್ಲಿಕ್ಕೆ ಒಂದು ಎರಡು ದಿವಸ. ಎರಡು? ಹಾ, ರೆಡಿ ಮಾಡಿ ಇಟ್ಟಿದ್ರೆ ಇವತ್ತು ಮೂರು ಬುಟ್ಟಿ ಮಾಡ್ಲಿಕ್ಕೆ ಆಗ್ತದೆ. ಹಾ ಹಾ, ರೆಡಿ ಮಾಡ್ಬೇಕು ಮತ್ತೆ. ಇದಕ್ಕೆ ನಿಮಗೆ ಬೇಕಾದ ಬೀಳಲು, ಇದು ಬೀಳಲ್ಲ ಅಲ್ವಾ? ಬೀಳು ಬೀಳು. ಹಾ, ಬೀಳು ಇದು ಕಾಡಿಂದ ತರೋದು ನಾವು. ಹಾ, ಯಾವ್ದ್ರದ್ದು, ಅದರ ಹೆಸರೇನು? ಹೆಸರು ಅಂದ್ರೆ ಇದು ಕುಸುಮ. ಇನ್ನೊಂದು ಕೆಲಕಲ ಜಾತಿ ಇರ್ತದೆ ಅದು. ಹಾ, ಇದು ಎಲ್ಲಿ ನಿಮ್ಗೆ ಇಲ್ಲೇ ಸಿಗುತ್ತಾ, ನಿಮ್ಗೆ ಇಲ್ಲಿ ಸುತ್ತಲಿನ ಕಾಡಲ್ಲೇ ಸಿಗುತ್ತಾ? ಇಲ್ಲಿ ಎಲ್ಲಿ ಸಿಗುದಿಲ್ಲ, ತುಂಬಾ ದೂರ ಸಿಗ್ತದೆ ಇದು. ನಮ್ಗೆ ಅಂದ್ರೆ ಅದನ್ನ ತರುವಾಗ ಒಂದ್ ಸಾವಿರ ರೂಪಾಯಿ ಖರ್ಚಿ ಬೀಳ್ತದೆ. ಹೌದು, ನೀವೇ ಹೋಗಿ ತರೋದಾ ಅಥವಾ ತಂದು ಕೊಡುವವರು ಇದ್ದಾರಾ? ಇಲ್ಲ, ನಾವೇ ಹೋಗು. ಹಾ, ಈಗ ಈ ನಿಮ್ಮ ಮನೆಯಲ್ಲಿ ಈಗ ನೀವು ಎಷ್ಟು ಜನ? ಇಬ್ರು ಕೆಲಸ ಮಾಡ್ತೀರಾ? ಇಬ್ರಿ. ನೀವು ಮತ್ತೆ ನಿಮ್ಮ ಹೆಂಡತಿ? ಹಾ, ಅವರ ಹೆಸರು? ಈ ಬೀಳಿನ ಸಿಪ್ಪೆಗಳನ್ನೆಲ್ಲ ತೆಗೆದು ಕ್ಲೀನ್ ಮಾಡಿ ಒಂದು ಬುಟ್ಟಿ ಹೆಣಿಲಿಕ್ಕೆ. ಕ್ಲೀನ್ ಆಗಿ ಒಂದೇ ರೀತಿಯಲ್ಲಿ ಮಾಡ್ತಾರೆ. ಆ ನಂತರ ಇವರು ಈ ರೀತಿಯಾಗಿ ಮೊದಲೊಂದು ಫೌಂಡೇಶನ್ ತರ ಹಾಕಿ ನಂತರ ಹೆಣಿತಾ ಹೋಗ್ತಾರೆ. ಈಗ ಹೇಗೆ ಹಿಂದಿನ ಅಂತೆ ಈಗ ಬುಟ್ಟಿಗಳಿಗೆಲ್ಲ ಡಿಮ್ಯಾಂಡ್ ಇದೆಯಾ? ಈಗ ಡಿಮ್ಯಾಂಡ್ ಉಂಟು. ಹಾಂ, ನಮ್ಗೆ ಮಾರ್ಕೆಟ್ ಅಂತ ಇಲ್ಲ, ಇಲ್ಲಿ ಬಂದು ತಗೊಂಡು ಹೋದ್ರೆ ಮಾತ್ರ. ಇಲ್ಲಿಂದ ನೀವು ಹಾಗೆ ತಗೊಂಡು ಹೋಗುದಿಲ್ಲ? ನಮಗೆ ಅಂತ ಗಾಡಿ ಅಂತ ಇಲ್ಲ, ನಾವೇ ಇಲ್ಲ ಬಂದು ಹೇಳಿದ್ರೆ ನಾವು ಮಾಡಿ ಎಲ್ಲ ಕೊಟ್ಟು. ನೀವು ಮಾಡಿ ಕೊಟ್ಟು ಇದು ಮಾಡ್ತೀವಿ. ನೀವೆಲ್ಲೂ ಮಾರ್ಕೆಟ್ಗೆ ತಗೊಂಡು ಹೋಗುದು ಅಂತ ಏನು ಇಲ್ಲ, ಹಿಂದಿನಿಂದನೂ ಹಾಗೆ. ಹಾ, ನಿಮ್ಗೆ ಹಾಗಾದ್ರೆ ತುಂಬಾ ಜನ ಇಲ್ಲೇ ಮನೆಗೆ ಬಂದು ತಗೊಂಡು ಹೋಗ್ತಾರೆ, ಜನ ತಗೊಂಡು ಹೋಗ್ತಾರೆ. ಈಗ ಹಳ್ಳಿಯವರು ಎಲ್ಲ ಇದು ಭತ್ತ ಎಲ್ಲ ಹಾಕ್ಲಿಕ್ಕೆ ಇದ್ರೆ ಬರ್ತಾರೆ, ಅವ್ರಿಗೆ ಬಂದು ಎಲ್ಲ ತಗೊಂಡು ಹೋಗುತ್ತೆ. ಇವರ ಕಲೆಗಳೇ ಬೆರಗು ಕೊಡಿಸುತ್ತೆ. ಕೇವಲ ಈ ರೀತಿಯ ಬುಟ್ಟಿಗಳನ್ನು ಮಾತ್ರ ಅಲ್ಲ, ಅವರು ಹೇಳಿದ ಹಾಗೆ ನಮ್ಗೇನ್ ಬೇಕು ಅಂತದನ್ನು ಕೂಡ ಅವರು ಸಮಯ ಕೊಟ್ಟರೆ ಮಾಡಿಕೊಡ್ತಾರೆ. ಇದರಲ್ಲಿ ಯಾವುದೇ ಪ್ಲಾಸ್ಟಿಕ್ಗಳಿಲ್ಲ, ಎಲ್ಲವೂ ಪ್ರಾಕೃತಿಕ. ಇದು ಕೋಳಿ ಗೂಡು, ಕೋಳಿಗಳನ್ನ ಇದರ ಒಳಗೆ ಹಾಕಿಬಿಡ್ತಾರೆ. ನೋಡಿ, ಪ್ಲಾಸ್ಟಿಕ್ ಬುಟ್ಟಿ ಮತ್ತೆ ಇದನ್ನ ನೋಡುವಾಗ ಕಂಪೇರ್ ಮಾಡೋಣ ನಾವು. ಈ ಪ್ಲಾಸ್ಟಿಕ್ ಬುಟ್ಟಿಗಳನ್ನು ತಯಾರಿಸಲಿಕ್ಕೆ ಎಷ್ಟು ಪೊಲ್ಯೂಷನ್ ಇದೆ,
ಎಷ್ಟೆಲ್ಲ ಯಂತ್ರಗಳನ್ನು ಉಪಯೋಗಿಸ್ಕೋಬೇಕಾಗುತ್ತೆ ನೋಡಿ. ಇದು ಎರಡರಲ್ಲಿ ಯಾವುದು ನಮ್ಮ ಆಯ್ಕೆಯಾಗಬೇಕು ಎನ್ನುವಂಥದ್ದನ್ನು ನಾವು ಗಮನಿಸಲೇಬೇಕು. ನೀವು ಹೇಗೆ ಬೆಳಿಗ್ಗೆಯಿಂದ ಸಂಜೆವರೆಗೆ ಮಾತ್ರ ಕೆಲಸ ಮಾಡ್ತೀರಿ ಅಥವಾ ರಾತ್ರಿಯೂ ಕೂತೆಲ್ಲ ಕೆಲಸ ಮಾಡುವುದೆಲ್ಲ ಇದೆಯಾ? ಕರೆಂಟ್ ಇದ್ರೆ ಮಾಡ್ತದೆ, ಕರೆಂಟ್ ಇಲ್ಲ ಇದ್ರೆ ಇಲ್ಲ. ಹಾ, ಲಾಕ್ಡೌನ್ ನಂತರ ಒಂದಷ್ಟು ಈ ಮೊಬೈಲು ಸಾಮಾಜಿಕ ಜಾಲತಾಣಗಳಲ್ಲಿ ಒಂದಷ್ಟು ಜಾಸ್ತಿ ಪ್ರಚಾರಗಳೆಲ್ಲ ಆಗ್ಲಿಕ್ಕೆ ಶುರುವಾಯ್ತು ಅಲ್ವಾ, ಈ ರೀತಿಯ ಕಸುಬುಗಳದ್ದೆಲ್ಲ. ಅಂಗಡಿದವರು ಮತ್ತೆ ಬಂದು ತಗೊಂಡು ಹೋಗ್ತಾರೆ. ನಮ್ಗೆ ಅಂದ್ರೆ ತರ್ಲಿಕ್ಕೆ ಒಂದು ಸ್ವಲ್ಪ ಕಷ್ಟ ಆಗ್ತದೆ, ಅದೇ ಒಂದು ಎರಡು ದಿವಸ ಬೇಕು ನಮ್ಗೆ. ಈಗ ಈ ಒಂದು ಬುಟ್ಟಿ ಈಗ ಪೂರ್ತಿ ಫಿನಿಶ್ ಆಗ್ಲಿಕ್ಕೆ ಎಷ್ಟು ಹೊತ್ತು ಬೇಕಾಗತ್ತೆ? ನಮ್ಗೆ ಒಂದು ಒಂದು ಗಂಟೆಯಲ್ಲಿ. ಒಂದು ಗಂಟೆಯಲ್ಲಿ ಇದೆಲ್ಲ ನೀವು ಈ ಬಿಳಲುಗಳನ್ನೆಲ್ಲ ಸರಿ ಮಾಡಿಟ್ರೆ ಹೆಣಿಲಿಕ್ಕೆ ಒಂದು ಗಂಟೆ ಅಲ್ವಾ? ಇದನ್ನ ನೀವು ಈ ರೀತಿ ಮಾಡಿಟ್ಟಿದ್ರೆ ಮತ್ತೆ ಮುಂದುವರಿಸ್ತೀರಲ್ಲ ಇದರ ಕೆಲಸ. ನನಗೆ ನಿಮ್ಮ ಈ ಬುಟ್ಟಿಗಳ ಜೊತೆಗೆ ಈ ಒಂದು ಗೂಡುದೀಪ ಮತ್ತೆ ನೀವು ಇಲ್ಲೊಂದು ವೀಳ್ಯದೆಲೆಯನ್ನ ಹಾಕಿಟ್ಟದ್ದು ಬಹಳ ಇಷ್ಟ ಆಯ್ತು. ಅಡ್ವೈಸ್ ಸರ್, ಇದು ಬಹಳ ಚೆನ್ನಾಗಿದೆಯಲ್ಲ? ಹಾ, ವೀಳ್ಯದೆಲೆ ಹಾಕಿ. ಸಪೂರದ ಬೇತ ಟೈಪ್ ಬರ್ಲೆ ಅಂದ್ರೆ ಮಲ್ಲ ಬರೀ ಈ ಬುಟ್ಟಿ ಹೆಣಿಲಿಕ್ಕೆ ಇನ್ನೊಂದು ಗಂಟೆ ಬೇಕಾಗತ್ತೆ. ನಾಡಿದ್ದು ಬನ್ನಿ, ಇವರು ನಮಗೆ ಏಪ್ರಿಲ್ 15ಕ್ಕೆ PPC ಕಾಲೇಜಿನ ಆವರಣದಲ್ಲಿ ನಡೆಯುವಂತ ಕಾರ್ಯಕ್ರಮದಲ್ಲಿ ಇವರು ಸಿಗ್ತಾರೆ. ಅಲ್ಲಿ ಇವರ ಜೊತೆಗೆ ಮಾತನಾಡಬಹುದು, ಅವರ ಈ ಬುಟ್ಟಿ ಹೆಣೆಯುವ ಪ್ರಾತ್ಯಕ್ಷಿಕೆಗಳನ್ನು ಕೂಡ ನಾವು ಗಮನಿಸಬಹುದು, ಅವರು ಮಾಡಿದಂತಹ ವಿವಿಧ ವಿನ್ಯಾಸದ ಬುಟ್ಟಿಗಳನ್ನು ನಾವು ಬೇಕಾದರೆ ಕೊಂಡುಕೊಳ್ಳಬಹುದು. ನಮಸ್ಕಾರ.